ಕೆಲವೊಂದು ಸಲ ನಮ್ಮ ಜೀವನ ಹೇಗಾಗಿರುತ್ತೆ ಎಂದರೆ, ಮನಸ್ಸಲ್ಲಿ ಇರೋದನ್ನ ಹೇಳಿದ್ರೆ ತಪ್ಪಾಗುತ್ತದೆ, ಹೇಳದೆ ಮುಚ್ಚಿಟ್ಟುಕೊಂಡರೆ ಮನಸ್ಸು ಸುಟ್ಟು ಹೋಗುತ್ತದೆ. 3 ಅಡಿ ಜಾಗದಲ್ಲಿ ಶಾಶ್ವತವಾಗಿ ಮಲಗುವೆನೆಂದು ಮನುಷ್ಯನಿಗೆ ಗೊತ್ತಿದ್ದರೂ ಕೂಡ 3 ಲೋಕಕ್ಕೆ ನಾನೇ ಒಡೆಯ ಅನ್ನೋ ಭ್ರಮೆಯಲ್ಲಿ ಬದುಕುತ್ತಿದ್ದಾನೆ. ನಮ್ಮ ನಡೆ ನುಡಿ ನಮ್ಮ ಜ್ಞಾನಕ್ಕಿಂತ ಶ್ರೇಷ್ಠವಾಗಿರಬೇಕು. ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದರೆ ಯಾವ ವ್ಯಕ್ತಿಯೂ ಕೂಡ ಸಾಯುವುದಿಲ್ಲ. ಆದರೆ ನಂಬಿಕೆ, ವಿಶ್ವಾಸ, ಮನಸ್ಸು ಖಂಡಿತ ಸಾಯುತ್ತದೆ. ಏನಾದರೂ ಸರಿ ಬದುಕಿ ತೋರಿಸುವೆ ಎಂಬ ಛಲವಿದ್ದರೆ ಸಾಕು, ದಾರಿ ತಾನಾಗಿಯೇ ಹುಟ್ಟುತ್ತದೆ. ನೆನಪಿರಲಿ, ಪ್ರಪಂಚದಲ್ಲಿ ಅತಿ ಮಧುರವಾದ ಜೋಡಿ ಯಾವುದು ಗೊತ್ತಾ? ನಗು ಮತ್ತು ಅಳು. ಇವೆರಡೂ ಕೂಡ ಪರಸ್ಪರ ಭೇಟಿಯಾಗೋದೇ ಇಲ್ಲ. ಅಕಸ್ಮಾತ್ ಭೇಟಿಯಾದರೆ ಆ ಕ್ಷಣವನ್ನ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಮತ್ತೆ ಮೊದಲಿನಿಂದ ಆರಂಭ ಮಾಡುವ ಶಕ್ತಿ ಇದ್ದರೆ ಎಂತಹ ಪರಿಸ್ಥಿತಿಯನ್ನು ಕೂಡ ಎದುರಿಸಿ ಗೆಲ್ಲಬಹುದು. ಒಂದಂತೂ ಸತ್ಯ, ನಮ್ಮಿಂದ ದೂರವಾಗಲು ಬಯಸುವ ಜನರು ಎಲ್ಲ ದೋಷವನ್ನ ನಮ್ಮ ಮೇಲೆಯೇ ಹಾಕುತ್ತಾರೆ ಮತ್ತು ಅವರು ದೋಷದಿಂದ ಮುಕ್ತ ಎನ್ನುವ ರೀತಿ ಹೊರಟು ಹೋಗುತ್ತಾರೆ. ಸಹಾಯ ಮಾಡುವ ನೆಪದಲ್ಲಿ ಹೀಯಾಳಿಸುವವರ ಮುಂದೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಕೈಚಾಚಬೇಡ. ನೆನಪಿರಲಿ, ನಿನ್ನ ಬೆಲೆ ನಿನ್ನ ನಡತೆಯಲ್ಲಿದೆ, ನಿನ್ನ ಯಶಸ್ಸು ನಿನ್ನ ಕೆಲಸದಲ್ಲಿದೆ. ಪ್ರೀತಿಯ ಮನಸ್ಸುಗಳೇ, ಕಡೆಯದಾಗಿ ಒಂದು ಮಾತು, ಇನ್ನೊಬ್ಬರನ್ನ ಗೌರವಿಸುವುದನ್ನು ನಾವು ಎಲ್ಲಿಯವರೆಗೂ ಕಲಿಯುವುದಿಲ್ಲವೋ ಅಲ್ಲಿಯವರೆಗೂ ನಾವೆಂದೂ ಕೂಡ ದೊಡ್ಡವರಾಗಲು ಸಾಧ್ಯವೇ ಇಲ್ಲ. ಇದು ನಡತೆಗೆ ಸಂಬಂಧಿಸಿದ್ದು, ಹಣಕ್ಕೆ ಸಂಬಂಧಿಸಿದ್ದಲ್ಲ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ರಾತ್ರಿ 8ರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು. ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.